ರೀಲ್ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡ ಅರೆಸ್ಟ್ ಆಗಿದ್ದಾರೆ. ಹೆಣ್ಣು ಮಗು ದತ್ತು ಪಡೆದ ಬಗ್ಗೆ ಎಲ್ಲೆಡೆ ಟ್ರೋಲ್ ಮಾಡ್ಕೊಳ್ತಾ ಇದ್ರು. ಸಾಮಾಜಿಕ ಜಾಲತಾಣದಲ್ಲಿ ಮಗು ದತ್ತು ಬಗ್ಗೆ ತಾವೇ ಸ್ವತಃ ಟ್ರೋಲ್ ಮಾಡ್ಕೊಳ್ತಾ ಇದ್ರು. ಅನಧಿಕೃತವಾಗಿ ಮನೆಯಲ್ಲಿ ಮಗುನ ಇಟ್ಕೊಂಡಿದ್ದಾರೆ ಅನ್ನುವಂತಹ ಆರೋಪ ಕೂಡ ಅವ್ರ ಮೇಲಿದೆ. ಸೊ ಹೀಗಾಗಿ ಅವರನ್ನ ಅರೆಸ್ಟ್ ಮಾಡಲಾಗಿದೆ. ಸಿಂಪತಿ ಗಿಟ್ಟಿಸ್ಕೊಳ್ಳೋದಕ್ಕೆ ಪ್ರಚಾರ ಪಡಿತಾ ಇರುವಂತಹ ಆರೋಪ ಇದೆ. ಉತ್ತರ ಕರ್ನಾಟಕದ 8 ವರ್ಷದ ಮಗುವನ್ನ ದತ್ತು ಪಡೆದಿದ್ದಾರೆ ಸೋನು ಗೌಡ. ಆದ್ರೆ ಅದು ಕಾನೂನು ರೀತಿಯಲ್ಲಿಲ್ಲ. ಮಕ್ಕಳ ರಕ್ಷಣಾ ಇಲಾಖೆ ಅಧಿಕಾರಿಗಳಿಂದ ದೂರನ್ನ ನೀಡಿರುವಂತಹ ಹಿನ್ನೆಲೆ ಸೋನುಗೌಡ ಅನ್ನ ಬ್ಯಾಡ್ರಿಹಳ್ಳಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ. ಅಡಾಪ್ಷನ್ ನಿನ್ನೆ ದಿನ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯಿಂದ ಒಬ್ರು ಅಧಿಕಾರಿ ಬಂದು ಒಂದು ಕಂಪ್ಲೇಂಟ್ ಕೊಡ್ತಾರೆ ನಮ್ಮ ಬ್ಯಾಡ್ರಹಳ್ಳಿ ಪೊಲೀಸ್ ಠಾಣೆಗೆ. ಏನಂದ್ರೆ ಒಬ್ರು ಸೋನುಗೌಡ ಅಂತ ಹೇಳಿ ಒಬ್ರು ಸೆಲೆಬ್ರಿಟಿ ಅಂತೆ, ಅವರು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ, ರಾಯಚೂರಿಂದ ತಂದು ಒಂದು ಮಗುನ ಅಡಾಪ್ಟ್ ಮಾಡ್ಕೊಳ್ತಾರೆ 8 ವರ್ಷದ ಮಗುನ. ಅದನ್ನ ಅಡಾಪ್ಷನ್ ಪ್ರೊಸೀಜರ್ನ ಸರಿಯಾಗಿ ಫಾಲೋ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕಂಪ್ಲೇಂಟ್ ಅಲ್ಲಿ ಕೊಡ್ತಾರೆ. ಅದ್ರ ಜೊತೆಗೆ ಇನ್ನೊಂದೇನೆಂದ್ರೆ ಅವರು ಏನೋ ರೀಲ್ಸ್ ಮಾಡ್ತಾರೆ ಈ ಯೂಟ್ಯೂಬ್ ಅಲ್ಲಿ ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆ ಮಗುನ ಇಟ್ಕೊಂಡು ರೀಲ್ಸ್ ಮಾಡ್ತಾರೆ ಅಂತ ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಇಟ್ಸ್ ಇಲ್ಲೀಗಲ್ ಅಂಡರ್ ಜೆಜೆ ಆಕ್ಟ್ ಮತ್ತೆ ಜುವೆನೈಲ್ ಜಸ್ಟಿಸ್ ಆಕ್ಟ್ ಅಲ್ಲಿ ಇಟ್ಸ್ ಅನ್ ಅಫೆನ್ಸ್ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟರು. ಸೋನುಗೌಡ ಬಳಿ ಇದ್ದ ಬಾಲಕಿಯನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಮಕ್ಕಳ ಸಾಂತ್ವನ ಕೇಂದ್ರಕ್ಕೆ ಆ ಮಗುವನ್ನ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ. ಅಕ್ಕ ಎಂದು ಒಂದೇ ಸಮನೆ ಆ ಬಾಲಕಿ ಕಣ್ಣೀರನ್ನ ಹಾಕ್ತಾ ಇತ್ತು. ಸದ್ಯ ಸಾಂತ್ವನ ಕೇಂದ್ರಕ್ಕೆ ಅಧಿಕಾರಿಗಳು ಆ ಮಗುವನ್ನ ಸ್ಥಳಾಂತರಿಸಿದ್ದಾರೆ. ಸೋನುಗೌಡ ಬಳಿ ಇದ್ದ ಬಾಲಕಿಯನ್ನ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ದಾರೆ. ಮಕ್ಕಳ ಸಾಂತ್ವನ ಕೇಂದ್ರಕ್ಕೆ ಆ ಬಾಲಕಿಯನ್ನ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ. ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ರಿ, ಒಂದ್ ಕಡೆ ಸೋನುಗೌಡನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿರುವಂತಹ ದೃಶ್ಯ, ಇನ್ನೊಂದು ಕಡೆ ಆ ಬಾಲಕಿಯನ್ನ ಮಕ್ಕಳ ಸಾಂತ್ವನ ಕೇಂದ್ರಕ್ಕೆ ಅಧಿಕಾರಿಗಳು ಕರ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನ ಗಮನಿಸ್ತಾ ಇದ್ರಿ. ಆ ಬಾಲಕಿ ಕೂಡ ಅಕ್ಕ ಅಂತ ಹೇಳಿ ಅಳ್ತಾ ಇರುವಂಥದ್ದನ್ನು ಕೂಡ ಗಮನಿಸ್ತಾ ಇದ್ದೀರಿ. ಸೊ ಮಕ್ಕಳನ್ನ ದತ್ತು ಪಡೆಯೋದಕ್ಕೆ ಕಾನೂನಿನ ಅಡಿಯಲ್ಲಿ ಅದರದೇ ಆದಂಥ ರೂಲ್ಸ್ ಇದೆ. 3 ತಿಂಗಳ ಸಮಯ ಬೇಕು, ಜೊತೆಗೆ 25 ವರ್ಷಗಳ ಅಂತರ ಇರಬೇಕು. ಹೀಗೆಲ್ಲ ಸಾಕಷ್ಟು ಬೇರೆ ಬೇರೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ ಮಕ್ಕಳನ್ನ ದತ್ತಿಗೆ ತೆಗೆದುಕೊಳ್ಬೇಕು ಅಂತಂದರೆ. ಆದರೆ ಯಾವುದೋ ಒಂದು ಸಿಂಪತಿಗೋ ಇಲ್ಲ ರೀಲ್ಸ್ ಮಾಡೋ ಹುಚ್ಚಿಗೋ ಅಥವಾ ಆ ರೀಲ್ಸಿಂದ ಒಂದಷ್ಟು ದುಡ್ಡು ಸಂಪಾದನೆ ಮಾಡಬಹುದು ಅನ್ನುವಂಥ ಹುಚ್ಚಿಗೋ ಈ ರೀತಿ ಮಾಡೋದಿದೆಯಲ್ಲ, ಇದೆಲ್ಲವೂ ಕೂಡ ಕಾನೂನಿನ ಅಡಿಯಲ್ಲಿ ತಪ್ಪಾಗತ್ತೆ. ಜೊತೆಗೆ ದತ್ತಿಗೆ ಪಡ್ಕೊಂಡಂಥ ಆ ಮಕ್ಕಳ ಹೆಸರನ್ನಾಗಲಿ ಅಥವಾ ಅವರ ಫೋಟೋಗಳನ್ನಾಗಲಿ ಎಲ್ಲರೂ ಕೂಡ ವೈರಲ್ ಮಾಡೋ ಹಾಗಿರಲ್ಲ. ಅದು ಯಾವುದೇ ವಿಚಾರ ಆಗಿದ್ರೂ ಗೌಪ್ಯತೆಯನ್ನು ಕಾಪಾಡ್ಕೊಳ್ಬೇಕಾಗತ್ತೆ. ಆದರೆ ಸೋನುಗೌಡ ಅವ್ರು ಮಾತ್ರ ಸ್ವತಃ ಮಗುವನ್ನ ಕೂರಿಸ್ಕೊಂಡು ಪಕ್ಕದಲ್ಲಿ ಅಥವಾ ಬಾಲಕಿಯನ್ನು ಕೂರಿಸ್ಕೊಂಡು ರೀಲ್ಸ್ಗಳನ್ನು ಮಾಡ್ತಾ ಇದ್ದಿದ್ದು, ಸ್ವತಃ ತಮಗೆ ತಾವೇ ಟ್ರೋಲ್ಗಳನ್ನು ಮಾಡ್ಕೊಳ್ತಾ ಇದ್ದಿದ್ದನ್ನು ಕೂಡ ಗಮನಿಸಿರುವಂಥ ಅಧಿಕಾರಿಗಳು ಸ್ವತಃ ದೂರನ್ನು ದಾಖಲಿಸಿ ಆ ಬಾಲಕಿಯನ್ನ ಸಾಂತ್ವನ ಕೇಂದ್ರಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ವೀರೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವೀರೇಶ್, ಸದ್ಯ ಆ ಬಾಲಕಿಯನ್ನ ಮಕ್ಕಳ ಸಾಂತ್ವನ ಕೇಂದ್ರಕ್ಕೆ ಅಧಿಕಾರಿಗಳು ಕರ್ಕೊಂಡು ಹೋಗಿದ್ದಾರೆ. ಸೊ ಆ ಬಾಲಕಿ ಕೂಡ ಅಳ್ತಾ ಇದ್ದಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ವಿ. ಈ ವಿಚಾರದಲ್ಲಿ ಏನ್ ನೆಕ್ಸ್ಟ್ ಆಕ್ಷನ್ ಏನ್ ತೆಗೆದುಕೊಳ್ತಾರೆ ಅಧಿಕಾರಿಗಳು? ಖಂಡಿತ ಸಿಂಧುರ, ಏನು ಕಾನೂನುಬಾಹಿರವಾಗಿ ಸೋನು ಶ್ರೀನಿವಾಸ ಗೌಡ ಅವರು ಏನೋ ಒಂದು ಮಗುವನ್ನು ದತ್ತು ಪಡೆದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕಳೆದ 4 ಗಂಟೆಗಳ ಕಾಲ ಅವರನ್ನು ವಿಚಾರಣೆ ಕೂಡ ಮಾಡಿದ್ದಾರೆ. ಅಂದರೆ ಈಗಾಗಲೇ ಏನು ಪೊಲೀಸ್ ಠಾಣೆಗೆ ಕೂಡ CWC ಅಧಿಕಾರಿಗಳು ಬಂದು ಮಗುವನ್ನು ಕೂಡ ಒಂದು ಕಡೆ ವಿಚಾರಣೆ ಮಾಡಿದರೆ, ಮತ್ತೊಂದು ಕಡೆ ಸೋನು ಶ್ರೀನಿವಾಸ ಗೌಡ ಅವರನ್ನು ಕೂಡ ಈಗಾಗಲೇ ವಿಚಾರಣೆ ಮಾಡಿರುವಂಥದ್ದು. ಈಗಾಗಲೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಕಾಯ್ದೆಗಳನ್ನು ಅವರ ಮೇಲೆ ಹಾಕಿ ಈಗಾಗಲೇ ಇವತ್ತು ಸಂಜೆ ಒಳಗೆ ಅವರನ್ನು ಕೋರ್ಟಿಗೆ ಸಬ್ಮಿಟ್ ಮಾಡುವಂಥ ಸಾಧ್ಯತೆ ಇದೆ. ಇದು ಒಂದು ಕಡೆ. ಆದರೆ ಇವತ್ತು ಈಗಾಗಲೇ ಸೋನು ಶ್ರೀನಿವಾಸ ಗೌಡ ಕೂಡ ಏನು ಈಗಾಗಲೇ ಹೇಳಿಕೆಯಲ್ಲಿ ಒಂದಿಷ್ಟು ವಿಚಾರವನ್ನು ಕೂಡ ಹೇಳಿದ್ದಾರೆ. ಆ ಮಗು ಕೂಡ ಅಪಾರ್ಟ್ಮೆಂಟಲ್ಲಿ ಕೂಡ ಕೆಲಸ ಮಾಡ್ತಿದ್ದ ಅವರ ತಂದೆ ತಾಯಿ, ಅಲ್ಲಿ ಮಗು ಕೂಡ ಆಟ ಆಡಲಿಕ್ಕೆ ಮನೆಗೆ ಬರ್ತಿತ್ತು. ಆ ಸಂದರ್ಭದಲ್ಲಿ ಆ ಮಗು ಕೂಡ ತುಂಬ ಹಚ್ಚಿಕೊಂಡಿತ್ತು. ಆ ಹಿನ್ನೆಲೆಯಲ್ಲಿ ಆ ಮಗುವನ್ನು ಕೂಡ ಈಗಾಗಲೇ ನಾನು ತುಂಬ ಹಚ್ಚಿಕೊಂಡಿದ್ದ ಸಂದರ್ಭದಲ್ಲಿ ಆ ಮಗು ಕೂಡ ರಾಯಚೂರಿಗೆ ಹೋದಂಥ ಸಂದರ್ಭದಲ್ಲಿ ಮಗುವಿಗೆ ಹುಷಾರಿಲ್ದಾಗ ಅವಳು ಅಕ್ಕನಿಗೆ ಕಾಲು ಮಾಡು ಅನ್ನೋ ಮಾತನ್ನು ಕೂಡ ಏನು ಪೋಷಕರಿಗೆ ಹೇಳಿದ್ರಂತೆ. ಆ ಸಂದರ್ಭದಲ್ಲಿ
ಫೋನ್ ಮಾಡಿದಾಗ ತುಂಬ ಅಟ್ಯಾಚ್ಮೆಂಟ್ ಬೆನ್ನಲ್ಲೇ ಏನೋ ಒಂದಿಷ್ಟು ವಿಚಾರಗಳನ್ನು ಪೋಷಕರ ಜೊತೆ ಮಾತಾಡಿಕೊಂಡಿರ್ತಾರೆ. ಆ ಹಿನ್ನೆಲೆಯಲ್ಲಿ ಮಗುವನ್ನು ನಾನೇ ಸಾಕಿಕೊಳ್ಳುತ್ತೇನೆ, ನನ್ನ ದತ್ತಕ್ಕೆ ತೆಗೆದುಕೊಳ್ತೇನೆ ಅನ್ನೋ ಪೋಷಕರು ಮುಂದೆ ಈಗಾಗಲೇ ಹೇಳಿಕೆ ನೀಡಿರುವಂಥದ್ದು, ಜೊತೆಗೆ ಪೋಷಕರು ಕೂಡ ಏನೋ ಒಂದಿಷ್ಟು ಅವರ ಸೌಲಭ್ಯಗಳನ್ನು ಕೂಡ ನೀಡಿದ್ದಾಳೆ ಅನ್ನೋ ಮಾಹಿತಿಯನ್ನು ಕೂಡ ಹೇಳಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅಂದರೆ ನಾನು ಮದುವೆಯಾಗಿದೆ ಆದರೂ ಕೂಡ ನಾನು ಮಗುವನ್ನು ದತ್ತಕ್ಕೆ ತೆಗೆದುಕೊಳ್ತೀನಿ ಅನ್ನೋ ಒಂದು ಮಾಹಿತಿ ಕೂಡ ಪೊಲೀಸರ ಮುಂದೆ ಹೇಳಿಕೊಂಡಿರುವಂಥದ್ದು, ಜೊತೆಗೆ ದತ್ತು ತೆಗೆದುಕೊಳ್ಳಕ್ಕೆ ಎಲ್ಲ ಪ್ರೊಸೀಜರ್ ಕೂಡ ಮಾಡಿದ್ರು ಅನ್ನೋ ಮಾತನ್ನು ಕೂಡ ಹೇಳಿದ್ದಾಳೆ. ಅಂದರೆ ಈಗಾಗಲೇ ಈ ಎಲ್ಲ ವಿಚಾರಗಳನ್ನು ಕೂಡ ಹೇಳಿರುವಂಥದ್ದು, ಜೊತೆಗೆ ಅಂದರೆ ಕಾನೂನುಬಾಹಿರವಾಗಿ ಏನು ದತ್ತು ತೆಗೆದುಕೊಂಡ ಸಂದರ್ಭದಲ್ಲಿ ಯಾವುದೇ ರೀತಿ ಅದರ ಬಗ್ಗೆ ಪ್ರೊಸೀಜರ್ ನನಗೆ ಗೊತ್ತಿರಲಿಲ್ಲ, ಹಾಗಾಗಿ ನಾನು ತೆಗೆದುಕೊಂಡಿದ್ದೇನೆ. ಈ ಹಿನ್ನೆಲೆಯಲ್ಲಿ ಈ ರೀತಿ ಪ್ರೊಸೀಜರ್ ಇತ್ತು ಅನ್ನೋದು ನನಗೆ ಯಾವುದೇ ಮಾಹಿತಿ ಕೂಡ ಇರಲಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಹೇಳಿಕೆಯಲ್ಲಿ ಹೇಳಿರುವಂಥದ್ದು. ಈಗಾಗಲೇ ಮಗುವಿನ ಅಂದರೆ ರಾಯಚೂರಿನಿಂದ ತಾನೇ ಪೋಷಕರ ಜೊತೆ ಮಾತನಾಡಿಕೊಂಡು, ಜೊತೆಗೆ ಅಲ್ಲಿಂದ ಮಗುವನ್ನು ಕರೆದುಕೊಂಡು ಬಂದು ಏನೋ ಒಂದು ಪೋಸ್ಟ್ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಪೋಸ್ಟ್ ಮಾಡಿರ್ತಾಳೆ. ಅಂದರೆ ಈ ಮಗುವನ್ನು ನಾನು ದತ್ತಕ್ಕೆ ತೆಗೆದುಕೊಂಡಿದ್ದೇನೆ, ಹಾಗಾಗಿ ಮಗುವನ್ನು ಸಾಕ್ತೀನಿ ಅನ್ನೋ ಒಂದು ಮಾತನ್ನು ಕೂಡ ಹೇಳಿರುವಂಥದ್ದು. ಈ ಬೆನ್ನಲ್ಲಿ ಒಂದು ಮಾಹಿತಿ ಆಧರಿಸಿ ಅಂದರೆ ದತ್ತಕ್ಕೂ ತೆಗೆದುಕೊಳ್ಳೋ ಸಂದರ್ಭದಲ್ಲಿ ಯಾವುದೇ ಅರ್ಜಿ ಕೂಡ ಸಲ್ಲಿಸಿರಲಿಲ್ಲ, ಹಾಗಾಗಿ ಮಗುವನ ಒಂದು ರಕ್ಷಣೆ ಕೂಡ ಇರಲಿಲ್ಲ. ಈ ಒಂದು ಕಡೆ ತನಿಖೆ ಆದರೆ ಮತ್ತೊಂದು ಕಡೆ ಈಗಾಗಲೇ ಪೊಲೀಸರು ಕೂಡ ಹೇಳಿಕೆ ತೆಗೆದುಕೊಂಡಿದ್ದು, ಜೊತೆಗೆ CWC ಅಧಿಕಾರಿಗಳು ಆ ಮಗುವಿನ ಕೂಡ ವಿಚಾರಣೆ ಮಾಡಿದ್ದಾರೆ. ಅಂದರೆ ನಿನ್ನ ಕರೆದುಕೊಂಡು ಬಂದ ಸಂದರ್ಭದಲ್ಲಿ ಯಾವ ರೀತಿ ಏನು ಹೇಳಿದ್ರು ಅನ್ನೋ ಒಂದು ಕೇಳಿದಾಗ ಮಗು ಕೂಡ ನನಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ಗೆ ನಾನು ಕಲಿಸ್ತೀನಿ ಅಂತ ಅಕ್ಕ ಕರೆದುಕೊಂಡು ಬಂದಿದ್ದು, ಜೊತೆಗೆ ಅಕ್ಕ ಕೂಡ ನನಗೆಲ್ಲ ಬಟ್ಟೆ ಆಯಿತು ಊಟ ಆಯಿತು ಎಲ್ಲ ಕೊಡ್ತಾ ಇದ್ದಾರೆ, ನನಗೆ ಸ್ಕೂಲ್ಗೂ ಸೇರಿಸ್ತಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು ಅನ್ನೋ ಮಗು ಕೂಡ ಏನು ಒಂದು ಸ್ಟೇಟ್ಮೆಂಟ್ ಕೂಡ ತೆಗೆದುಕೊಂಡಿದ್ದರು. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪೊಲೀಸರು ಕೂಡ ಒಂದು ಮಾಹಿತಿ ಆಧಾರದ ಮೇಲೆ ಈಗಾಗಲೇ ತಂದೆ ತಾಯಿಗೂ ಕೂಡ ನೋಟಿಸ್ ಕೊಟ್ಟು ಅವರನ್ನು ಕರೆಸಿ. ಧನ್ಯವಾದ ವೀರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.